ಯುವರೈತ್ರಿ ನಮಸ್ಕಾರ. ಇವತ್ತು ನಾವು ಒಂದು ಸಕಲೇಶ್ಪುರ ನಮ್ಮ ಹಳ್ಳಿ ಚಂಗಡಳ್ಳಿಲಿದ್ದೀವಿ. ನಿಮಗೆ ಇವತ್ತು ಇಬ್ಬರು ಒಂದು ಸಾಧಕನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೇಬೇಕು, ಭರತ್ ದೀಕ್ಷೇಜ್ ಅಂತ. ಇವ್ರಿಗೂ ಎಲ್ಲರೂ ಒಂದು ಎಜುಕೇಷನ್ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಇಲ್ಲಿ ನಮ್ಮ ಇಡೀ ಒಂದು ಟೈಮಲ್ಲಿ ನಿಮಗೆ ಒಂದು ಎಷ್ಟ್ಲೂರು ಹೋಬಳಿ ಗೊತ್ತು. ಎಷ್ಟ್ಲೂರು ಹೋಬಳಿ ಬಂದು ಇಡೀ ಕರ್ನಾಟಕಕ್ಕೆ ಒಂದು ಭೂ ವಿಸ್ತೀರ್ಣದಲ್ಲಿ ಒಂದು ಸಖತ್ ಒಂದು ಫೇಮಸ್ ಪ್ಲೇಸ್. ಒಂದು 3,000 ಹೆಕ್ಟೇರ್ ಬಂದು ಒಂದು ಅರಣ್ಯ ಪ್ರದೇಶನೇ ಬರುತ್ತೆ ನಿಮಗೆ. ಇಲ್ಲಿ ಬಂದು ಇಡೀ ಇಂಡಿಯಾದಲ್ಲಿ ಬಂದು ಒಂದು ಹೈಯೆಸ್ಟ್ ಒಂದು ಎಷ್ಟ್ಲೂರು ಹೋಬಳಿ ಬಂದು ನಿಮಗೆ ಇದು ಬೆಳೀತಾ ಇತ್ತು, ಒಂದು ಕಾಡಮೋಮು. ಅಷ್ಟು ಜನ ಬೆಳೀತಾ ಇದ್ರು. ಆದರೆ ಇತ್ತೀಚೆಗೆ ಒಂದು ಬಂದು ಜನ ಬಂದು ಒಂದು ಪಾಶ್ಚಿಮಾತ್ಯ ಕಲ್ಚರಿಗೆ ಹೋಗ್ತಾ ಇರೋದ್ರಿಂದ ಇತ್ತೀಚೆಗೆ ಇಲ್ಲಿ ಎಷ್ಟ್ಲೂರಲ್ಲಿ ಒಂದು 1,000 ರಿಂದ 5,000 ಕೆಜಿ ಏಲಕ್ಕಿ ತೆಗೆಯೋದು ಕಷ್ಟ ಆಗ್ಬಿಟ್ಟಿದೆ. ಮತ್ತು ಒಂದು ಯಂಗ್ ಫಾರ್ಮರ್ಗಳು ಇತ್ತೀಚೆಗೆ ಒಂದು ಏಲಕ್ಕಿನ ಜಾಸ್ತಿ ಬೆಳೀತಾ ಇದ್ದಾರೆ. ಎಲ್ಲರಿಗೂ ಒಂದು ಕಾಂಗ್ರೆಸ್ ಹೇಳ್ತಾ, ನಾವು ಏಲಕ್ಕಿ ಬಗ್ಗೆ ಯಾರೇ ಒಂದು ಅಗ್ರಿಕಲ್ಚರ್ ಮಾಡಿದರೆ ಒಂದು ಏಲಕ್ಕಿ ಬಗ್ಗೆ ಒಂದು ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಭರತ್ ದೀಕ್ಷಿತ್ ಅಂತ ಒಂದು 4 ಥರ ಒಂದು ಏಲಕ್ಕಿ ಗಿಡಗಳನ್ನ ಒಂದು ನರ್ಸರಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಕರ್ನಾಟಕದ ಆದಿ ಅಂತ, ಮತ್ತು ಸೌತ್ ಇಂಡಿಯಾದ ಆದಿ ಅಂತ. ಪ್ಲಸ್ಸು ಕೇಳೋಣ, ಇಲ್ಲಿ ಬಂದು ನಲ್ಯಾಣಿ ಗೋಲ್ಡ್. ನಲ್ಯಾಣಿ ಗೋಲ್ಡ್ ಬಂದು ಇಡೀ ಇಂಡಿಯಾದಲ್ಲಿ ಒಂದು ಫೇಮಸ್ ಒಂದು ಏಲಕ್ಕಿ. ಅದು 1 ಎಕರೆಗೆ ಒಂದು 500 ಕೆಜಿವರೆಗೂ ಕುಯ್ಬೋದು. ಮತ್ತು SKP 14, ಈಗ ಓಲ್ಡ್ ಇಸ್ ಗೋಲ್ಡನ್ ಆಗಿ ನಮ್ಮ ಸಕಲೇಶ್ಪುರದ್ದು ಒಂದು SKP ಬ್ರ್ಯಾಂಡ್ ಇದೆ. ಹಿಂದಿನ ಪುರಾತನ ಕಾಲದಿಂದ ಒಂದು SKP 14, ಇದೊಂಥರ ಡೈಮಂಡ್ ಥರ. ನಿಮಗೆ ಒಂದು 2 ಕಾಳು ಇಟ್ಟರು ಸಾಕು, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಆ ಥರ SKP 14. ಆದರೆ SKP 14 ನಿಮಗೆ ಇಳುವರಿ ಕಡಿಮೆ. ನಾನು ನೋಡ್ಬೋದು ಪಟ್ಲ ರಾಜಣ್ಣ ಅಂತ ಮಾಡಿದ್ದೆ, ಅವರು 1 ಎಕರೆಗೆ 1 ಎಕರೆಗೆ 20 ರಿಂದ 25 ಕೆಜಿ ಕೂಗ್ತಾರೆ. ಇದು ಸೈಂಟಿಸ್ಟ್ ಪ್ರಕಾರ ಇದು 200 ರಿಂದ 250 ಕೆಜಿ ಕುಯ್ಬೋದು. ಆಮೇಲೆ ಮೂಡಿಗೆರೆ 1, ನೆಕ್ಸ್ಟ್ SKP ತಳಿ ಆದಮೇಲೆ ನೆಕ್ಸ್ಟ್ SKP ತಳಿ ಇನ್ನೊಂದು ವೆರೈಟಿ ಬಂದು ಮೂಡಿಗೆರೆ 1, ಅದು ಅಷ್ಟೇ 1 ಎಕರೆಗೆ 200 ಕೆಜಿ. ಆಮೇಲೆ ಇನ್ನೊಂದು ಕೇರಳ ಬ್ರ್ಯಾಂಡು ಪಾಲ್ಕುಡಿ. ಪಾಲ್ಕುಡಿನೂ ಅಷ್ಟೇ 1 ಎಕರೆಗೆ 500 ರಿಂದ 1,000 ಕೆಜಿ ಇಳುವರಿ ಬರುತ್ತೆ. ನಲ್ಯಾಣಿ ಗೋಲ್ಡ್ ಅಷ್ಟೇ, ನೀವು ಯಾವ ಥರ ವರ್ಕ್ ಮಾಡ್ತೀರಾ ಆ ಥರ ವರ್ಕ್ ಬರುತ್ತೆ. ಆಮೇಲೆ ಇದು ಗಿಡದ್ದು 1 ಎಕರೆಗೆ ಎಷ್ಟು ಗಿಡ ನೆಡ್ತಾರೆ ಅಂತ ಹೇಳಿದರೆ ಒಂದು 10 ಇಂಟು 10. ನಲ್ಯಾಣಿ ಗೋಲ್ಡ್ ಬಂದರೆ ಒಂದು 10 ಇಂಟು 10 ಥರ 440 ಗಿಡ ನೆಡ್ತಾರೆ. ಅದೇ ರೀತಿ ನಿಮಗೆ ಪಾಲ್ಕುಡಿನೂ ಅಷ್ಟೇ 10 ಇಂಟು 10 ಥರ ಒಂದು 400 ಗಿಡ ನೆಡ್ತಾರೆ, 400 ರಿಂದ 440. ಆಮೇಲೆ SKP ಮೂಡಿಗೆರೆ 1 ಬಂದು 6 ಇಂಟು 6 ಒಂದು 800 ರಿಂದ 900 ಗಿಡ ನೆಡ್ತಾರೆ. ಕೇಳೋಣ ಒಂದು ಹಲವಾರು ವಿಚಾರಗಳ ಹತ್ರ, ಇವ್ರ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಇವ್ರ ಗಿಡಗಳನ್ನ ಈಗ ನಾರ್ಮಲ್ ಏಲಕ್ಕಿ ಒಂದು 30 ಡಿಗ್ರಿ ಟೆಂಪ್ರೇಚರ್ ಕೆಳಗಡೆ ವರ್ಷ ಪೂರ್ತಿ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ. ನಾವು ತೊಗೊಂಡು ಗುಲ್ಬರ್ಗ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಒಂದು 45 ಒಂದು ಟೆಂಪ್ರೇಚರಲ್ಲಿ ಏಲಕ್ಕಿ ಬರಲ್ಲ ನಾರ್ಮಲ್ಲು. ಈಗ 365 ದಿನಲ್ಲೂ 30 ಡಿಗ್ರಿ ಟೆಂಪ್ರೇಚರ್ ಕೆಳಗಡೆ ಇರಬೇಕು, ಕೋಲ್ಡ್ ಇರಬೇಕು. ನಮ್ಮ ಎಷ್ಟ್ಲೂರು ಮತ್ತು ಸಕಲೇಶ್ಪುರ ಮೂಡಿಗೆರೆ ಮಂಗಳೂರು ಈ ಥರ ಭಾಗದಲ್ಲಿ ಒಂದು ಅಡಿಕೆ ತೋಟ ಇರ್ಬೋದು, ಯಾವುದೇ ತೋಟ ಇದ್ದರೆ ಒಂದು ನೀಟಾಗಿ ಒಂದು ಮೇಂಟೈನ್ ಮಾಡ್ಬೋದು. ಈ ಸಾಧಕರ ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಏಲಕ್ಕಿ ಬಗ್ಗೆ ಯಾವ ಥರ ಇದ್ರ ಬಗ್ಗೆ, ಒಂದು ಸಸಿ ಬಗ್ಗೆ ಇರ್ಬೋದು, ಸೆಲೆಕ್ಷನ್ ಬಗ್ಗೆ ಇರ್ಬೋದು, ಮತ್ತು ಎಲ್ಲದ್ರ ಬಗ್ಗೆ ಮಾತಾಡೋಣ. ಯಾರಿಗೆ ಒಂದು ಏಲಕ್ಕಿ ಗಿಡ ಬೇಕು? ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಮದರ್ ಕಂದು. ಈಗ ಒಬ್ಬರು ಶ್ರೀಮಂತ ಏನು ಮಾಡ್ತಾರೆ, ಮದರ್ ಕಂದು ತೊಗೊಂಡು ಹೋಗ್ತಾರೆ, ಅದು 100% ಸಕ್ಸಸ್ ಬರುತ್ತೆ ಅಂತಾರೆ. ಈಗ ನೋಡಿ ಮಾಮೂಲಿ ಈಗ ಒಂದು ಸ್ಲಿಪ್ಪರು, ಈಗ ಸ್ಲಿಪ್ಪರ್ ತೊಗೊಂಡ್ರೆ ನಿಮಗೆ ಒಳ್ಳೆ ಕಂಪ್ನಿ ಬ್ರ್ಯಾಂಡೆಡ್ ಸ್ಲಿಪ್ಪರು ಬರುತ್ತೆ, ಒಂದು 50 ರೂಪಾಯಿ ಸ್ಲಿಪ್ಪರು ಬರುತ್ತೆ. ಆ ಥರ ಈಗ ದುಡ್ಡಿದ್ದವರು ಇಲ್ಲದೇ ಇದ್ದವರು ಒಂದು ಗಿಡಗಳು ತೊಗೊಂಡು ನರ್ಸರಿ ಗಿಡಗಳು ತೊಗೊಂಡು ಹಾಕತ್ತಾರೆ, ದುಡ್ಡಿರೋರು ಒಂದು ಮದರ್ ಕಂದು ತಗೋತಾರೆ. ಯಾರೇ ಒಂದು ಗಿಡಗಳು ನಿಮಗೆ ಒಂದು ಬೇಕು ಅಂದರೆ ಇಲ್ಲಿ ಸಿಗುತ್ತೆ, ನರ್ಸರಿಲಿ 1 ಲಕ್ಷಾಂತರ ಗಿಡಗಳು ಸಿಗುತ್ತೆ ನಿಮಗೆ. ಒಂದು ತೊಗೋಬೋದು, ಒಂದು ನಲ್ಯಾಣಿ ಗೋಲ್ಡ್ ಇರ್ಬೋದು, SKP ಇರ್ಬೋದು, ಮೂಡಿಗೆರೆ 1 ಇರ್ಬೋದು, ಪಾಲ್ಕುಡಿ ಇರ್ಬೋದು. ಒಂದೊಂದ್ರದ್ದು ಒಂದೊಂದು ವಿಶೇಷತೆ ಇರುತ್ತೆ. ಈ ಸಾಧಕ ಹತ್ರ ಮಾತಾಡೋಣ, ಭರತ್ ದೀಕ್ಷಿತ್. ಒಂದು ಹಲವಾರು ವಿಚಾರಗಳ ಬಗ್ಗೆ ಒಂದು ಟ್ರಾವೆಲ್ ಮಾಡೋಣ, ಬನ್ನಿ. ನಿಮ್ಮ ಜಾನುವಾರುಗಳನ್ನು ಮಾರಬೇಕಾ? ಬಜಾರ್ನಲ್ಲಿ ಖರೀದಿದಾರರ ಕೊರತೆಯಿಂದಾಗಿ ನಿರೀಕ್ಷಿತ ಬೆಲೆಯನ್ನು ಪಡೆಯದಿದ್ದರಿಂದ ಬೇಸತ್ತಿದ್ದೀರಾ? ಬಜಾರ್ಗೆ ಭೇಟಿ ನೀಡಿಯೂ ನಿಮ್ಮ ಆಯ್ಕೆಯ ತಳಿ ಅಥವಾ ಬೇಕಿರುವ ಪ್ರಾಣಿ ಸಿಗಲಿಲ್ಲವೇ? ಆದರೆ ಇನ್ನು ಮುಂದೆ ಇಲ್ಲ, ಪ್ರಸ್ತುತಪಡಿಸುತ್ತಿದ್ದೇವೆ ಆನಿಮಲ್ ಸೇಲ್ಸ್ ಆಪ್, ಪ್ರಾಣಿಗಳ ವ್ಯಾಪಾರಕ್ಕಾಗಿ ಹೆಚ್ಚಿನ ಮಾನ್ಯತೆ ನೀಡುವ ಕೇಂದ್ರೀಕೃತ ಮಾರುಕಟ್ಟೆ. ಮತ್ತಿನ್ನೇಕೆ ತಡ, ಈಗಲೇ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಜಾನುವಾರುಗಳ ಮಾರಾಟವನ್ನು ಸುಲಭಗೊಳಿಸಿ.